ಸೂರ್ಯನ ಕಾಂತಿಗೆ ಸೂರ್ಯನೆ ಸಾಕಿ ಹೋಲಿಸಲಾರಿಲ್ಲ ಗಂಗೆಯ ಹಳ್ಳಿಯಾಗೆ ಬಂಗಾರ ತಪ್ಪ ತಪ್ಪ ಗಂಗಾದ ರಂಗೆ ಗಂಗ ಮೇರೆ ಕೋಗಿಲೆ ಕಸ್ತೂರಿ ಶಂಕರ್. ಕಸ್ತೂರಿ ಕನ್ನಡದ ಕಸ್ತೂರಿಗಳಲ್ಲಿ ಒಬ್ಬರು. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅದ್ಭುತ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್. ಕಸ್ತೂರಿ ಶಂಕರ್ ಮೈಸೂರಿನ ಹುಡುಗಿ. ಸುಮಾರು 40-45 ವರ್ಷದಿಂದ ಈ ಗಾಯನ ಕ್ಷೇತ್ರದಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಬಾಲ್ಯದಿಂದಲೂ ನನಗೆ ಸಂಗೀತ ಅಂದರೆ ಬಹಳ ಇಷ್ಟ ಅಂತ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು. ಎಮ್ ಎಸ್ ಸುಬ್ಬಲಕ್ಷ್ಮಿ ತರ ನನ್ನನ್ನು ಒಂದು ಸಂಗೀತಗಾರಳನ್ನಾಗಿ ಮಾಡಬೇಕು ಅಂತ ನಮ್ಮ ತಂದೆ ತಾಯಿಗೆ ಬಹಳ ಇಷ್ಟ ಇತ್ತು. ನನಗೆ ಫೀಸ್ ಕೊಟ್ಟು ಕಲಿಸೋ ಅಷ್ಟಕ್ಕೆ ಅವ್ರಿಗೆ ಏನೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಮ್ಮನಿಗಿದ್ದಿದ್ದು ಒಂದೇ ಗುರು ರೇಡಿಯೋ. ಒಂದು ಸಣ್ಣ ವಠಾರದಲ್ಲಿ ಆಕೆಯ ಜೀವನ. ಮಲ್ಲೇಶ್ವರಂನಲ್ಲಿದ್ದಂತ ನಮ್ಮ ಜಯದೇವಿ ತಾಯಿ ಲಿಗಾಡೆ ಅವ್ರ ಮನೆಯಲ್ಲಿ ಗಣೇಶೋತ್ಸವಕ್ಕೋಸ್ಕರ ನಾವೆಲ್ಲ ಹೋಗಿದ್ದಾಗ ಹಂಸಲೇಖ ಅವರಣ್ಣ ಬಾಲಕೃಷ್ಣ ಅವರು ಬಂದಿದ್ರು. ಅವರ ಎದುರುಗಡೆ ಒಂದು ಹಾಡು ಹೇಳಮ್ಮ ಅಂತ ಹೇಳಿ ನನಗೆ ಜಯದೇವಿ ತಾಯಿಯವರು ಹೇಳಿದ್ರಿಂದ ನಾನು ಒಂದು ಹಾಡನ್ನು ಹಾಡಿದೆ. ನನ್ನ ಕಂಠ ತುಂಬ ಚೆನ್ನಾಗಿದೆ, ನೀವು ನನ್ನ ಜೊತೆಲೇ ಯಾವಾಗಲೂ ಹಾಡ್ಬೋದಲ್ಲ ಅಂತ ಹೇಳಿ ನನಗೆ ಅವತ್ತಿನ ದಿವಸ ಗಣೇಶ ಹಬ್ಬದಲ್ಲಿ ನನಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ದೀರ್ಘಕಾಲದ ಸಂಗೀತ ಸಾಧನೆ ಕಸ್ತೂರಿ ಶಂಕರ್ ಅವರನ್ನು ಹಾಡುವ ಕೋಗಿಲೆಯನ್ನಾಗಿಸಿತು. ಈ ಕೋಗಿಲೆಯ ಗಾನರ ಸಾಮ್ರತವನ್ನು ಕೇಳಿದ ಕೇಳುಗರು ತಲೆದೂಗಿದರು. ಕಸ್ತೂರಿ ಶಂಕರ್ ಅವರು ಕಳೆದ 5 ದಶಕಗಳಿಂದಲೂ ಗಾನ ಲೋಕದ ಕೋಗಿಲೆಯಾಗಿ ಜನಮನದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಕಸ್ತೂರಿಯವರು 1971 ಹಾರ್ಮೋನಿಯಂ ವಾದಕರಾದ ಶ್ರೀಯುತ ಅರುಣಾಚಲಪ್ಪನವರ ಚತುರ್ಥ ಪುತ್ರ ಶಂಕರ್ ಅವರ ಕೈ ಹಿಡಿದು ಶ್ರೀಮತಿ ಕಸ್ತೂರಿ ಶಂಕರ್ ಆದರು. ಬಹಳ ಮುಖ್ಯವಾಗಿ ಅವರು ಮದುವೆಯಾಗಿ ಬಂದ ಮನೆತನ ಇದೆಯಲ್ಲ, ಅದು ವಾದ್ಯ ವಿಶೇಷವನ್ನು ಉಳ್ಳಂಥದ್ದು. ಅವರು ವ್ಯವಹಾರ ಮಾಡ್ತಿರೋದು, ಅವರ ಕುಟುಂಬ ನಡೀತಿರೋದೇ ಈ ವಾದ್ಯಗಳ ವ್ಯಾಪಾರ ಮಾಡೋದ್ರಿಂದ. ಸಂಸಾರ ಆಮೇಲೆ ಈ ಸಂಗೀತ ಪ್ರಪಂಚದಲ್ಲಿ ಬಂದಮೇಲೆ ಕಲಾವಿದೆಯಾಗಿ ಎರಡನ್ನೂ ಸರಿ ಹೊಂದಿಸ್ಕೊಂಡು ಸರಿ ತುಗಿಸ್ಕೊಂಡು ಹೋಗೋ ಅಪರೂಪದ ಕಲಾವಿದೆ. ಶ್ರೀಯುತ ಶಂಕರ್ ಅವರು ಭಾರತದಲ್ಲಿಯೇ ಸುಪ್ರಸಿದ್ಧವಾದ ಅರುಣ ಮ್ಯೂಸಿಕಲ್ಸ್ ಸಂಗೀತ ವಾದ್ಯಗಳ ಮಳಿಗೆಯ ಮಾಲೀಕರು. ನನ್ನ ಹಾಡೋದನ್ನೇ ಕೇಳಿ ಇಷ್ಟಪಟ್ಟು ಮದುವೆ ಆದಂಥ ನಮ್ಮ ಯಜಮಾನರು ಸಹ ಎಲ್ಲ ರೀತಿಯಲ್ಲೂ ನನಗೆ ಅವರೇ ಪ್ರೋತ್ಸಾಹ ನೀಡ್ತಾ ಬಂದರು. ನಮ್ಮ ಭಾವನವರು ಸಹ ಶಾಸ್ತ್ರೀಯವಾಗಿ ಕಲಿಯಮ್ಮ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾನು ಎ ಸುಬ್ರಾಯರ ಬಳಿ ಶಾಸ್ತ್ರೀಯ ಸಂಗೀತನೂ ಕಲಿತೆ. 1973 ಕಸ್ತೂರಿ ಶಂಕರ್ ಅವರಿಗೆ ಚಲನಚಿತ್ರಗಳಲ್ಲಿ ಹಾಡುವ ಅವಕಾಶ ಲಭಿಸಿತು. ನಂತರ ಒಂದಾದ ಮೇಲೊಂದರಂತೆ ಹಲವಾರು ಚಿತ್ರಗಳಿಗೆ ಹಾಡುವ ಅವಕಾಶ ಇವರದಾಯಿತು. ಪುಟ್ಟಣ್ಣ ಕಣಗಾಲ್, ರವಿ, ಬಿಎಸ್ ರಂಗ ಮುಂತಾದ ನಿರ್ದೇಶಕರ ಚಿತ್ರಗಳಿಗಾಗಿ ಜನಪ್ರಿಯ ಸಂಗೀತ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಕಸ್ತೂರಿಯವರು ಹಾಡಿದ್ದಾರೆ. ಬಂಬರದ ರಕ್ಷೆಯಲ್ಲಿ ಈ ತಾಯ ಬಂಬರದ
ಶ್ರೀ ಪುಟ್ಟಣ್ಣ ಕಣಗಾಲವರ ಕಡವರಳ್ಳಿ ಪಾಂಡವರು ಚಿತ್ರದಲ್ಲಿ ನನ್ನ ಒಂದು ಗೀತೆಯನ್ನು ಅವರು ಹಾಡುವಂತಹ ಒಂದು ಸದವಕಾಶ ಅವರಿಗೆ ಲಭಿಸ್ತು. ಕನ್ನಡದ ಎಲ್ಲ ಪ್ರಸಿದ್ಧ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ, ಬಹುಭಾಷೆಯಲ್ಲಿ ಹಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಒಂದೇ ಒಂದು ಆಕ್ಷೇಪಣೆಗೂ ಎಡೆಯಾಗದ ಹಾಗೆ ತಮ್ಮ ಜೀವನ ಶೈಲಿಯನ್ನು ಮತ್ತು ವೃತ್ತಿಯನ್ನು ನಡೆಸ್ಕೊಂಡು ಬಂದಂಥ ಒಂದು ರೀತಿಯ ಪ್ರಬುದ್ಧ ಜೀವ ಅಂತ ಹೇಳಿ. ಅವರು ಎಂಥ ಒಳ್ಳೆಯ ಗಾಯಕಿ ಅಂತ ಹೇಳಿದ್ರೆ ನನಗಿನ್ನೂ ನೆನಪಿದೆ, ಪುಟ್ಟಣ್ಣ ಕಣಿಗಾಲ್ ಅವರ ಚಿತ್ರದಲ್ಲಿ ಅವರು ಹಾಡಿದ್ದು ಯಾವರು ಓ ದ್ಯಾವರೇ. ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನನ್ನ ಕಿವಿಯೊಳಗಡೆ ಅದು ಗುಣುಗ್ತಾ ಇದೆ. ಅಂಥ ಅದ್ಭುತವಾದ ಗಾಯಕಿ, ಏನೋ ಆ ಭಾವ ಸ್ಪರ್ಶ ಇದೆಯಲ್ಲ ಅದು ತುಂಬ ಗಹನವಾದದ್ದು. ಮೇರು ನಟ ರಾಜ್ಕುಮಾರ್, ವಿಷ್ಣುವರ್ಧನ್, ಖ್ಯಾತ ಗಾಯಕರಾದ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಯೇಸುದಾಸ್, ಟಿ ಎಂ ಸೌಂದರ್ ರಾಜನ್, ವಾಣಿ ಜಯರಾಮ್ ಮುಂತಾದ ಸುಪ್ರಸಿದ್ಧರೊಂದಿಗೆ ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ. ಕನ್ನಡವಲ್ಲದೆ ಮಲಯಾಳಂ, ತುಳು ಭಾಷೆಯ ಚಿತ್ರಗಳು ಸೇರಿದಂತೆ 60 ಅಧಿಕ ಚಿತ್ರಗಳಲ್ಲಿ ಹಾಡಿದ್ದಾರೆ. ನನ್ನ ಸುಮಾರು 45-46 ವರ್ಷಗಳ ಸಂಗೀತ ಕ್ಷೇತ್ರದ ಅನುಭವದಲ್ಲಿ ನಾ ಕಂಡಂಥ ಅತ್ಯುತ್ತಮ ಗಾಯಕಿಯರಲ್ಲಿ ಒಬ್ಬರು ಕಸ್ತೂರಿ ಶಂಕರ್. ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ಟಿ ವಿ ಸೀರಿಯಲ್ ಸಾಂಗ್ಸ್, ಡಾಕ್ಯುಮೆಂಟ್ರಿಗೆ ಮತ್ತು ಚಲನಚಿತ್ರಕ್ಕೆ, ಹೀಗೆ ಹಲವಾರು ಪ್ರಕಾರಗಳಲ್ಲಿ ಹಲವಾರು ಗೀತೆಗಳನ್ನು ಹಾಡಿದ್ದಾರೆ. ಚಲನಚಿತ್ರ ಗೀತೆಗಳಲ್ಲದೆ ಭಾವಗೀತೆಗಳು, ಜನಪದ ಗೀತೆಗಳು, ವಚನ ಗಾಯನ, ಭಕ್ತಿ ಸಂಗೀತ, ಹೀಗೆ ಕಸ್ತೂರಿ ಶಂಕರ್ ಸುಶ್ರಾವ್ಯ ಕಂಠದಿಂದ ಎಲ್ಲ ಪ್ರಾಕಾರದ ಹಾಡುಗಳು ಅತ್ಯಂತ ಮಧುರವಾಗಿ ಹೊರಹೊಮ್ಮಿವೆ. ನಾಡಿನ ಖ್ಯಾತ ಕವಿಗಳಾದ ಕುವೆಂಪು, ದರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ ಕಣವಿ, ಕೆ ಎಸ್ ನಿಸ್ಸಾರ್ ಅಹಮದ್, ಡಿ ವಿ ಜಿ ಮುಂತಾದವರ ಕವಿತೆಗಳು ಕಸ್ತೂರಿಯವರ ಕಂಠದಿಂದ ಹೊರಹೊಮ್ಮಿದ್ದು ಜನಮನ ಮುಟ್ಟಿವೆ. ಯಾವುದೇ ಕಂಪೋಸರ್ ಎಂಥ ಹಾಡನ್ನಾದರೂ ಕೊಡಲಿ, ಅದನ್ನು ಲೀಲಾಜಾಲವಾಗಿ ಹಾಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಪುಟ್ಟಣ್ಣ ಅವರು ಯಾರ್ಯಾರನ್ನು ಗಮನಿಸಿ ಅವರಿಗೆ ತಮ್ಮ ಚಲನಚಿತ್ರಗಳನ್ನು ಹಾಡೋದಕ್ಕೆ ಅವಕಾಶ ಕೊಟ್ಟರು, ಇವತ್ತಿನ ದಿನ ಆ ಎಲ್ಲ ಗಾಯಕರು ಭಾಳ ಟಾಪ್ನಲ್ಲಿರ್ತಕ್ಕಂಥದ್ದು, ಅದನ್ನು ನಾವು ಮರಿಬಾರ್ದು. ಆ ವಿಚಾರದಲ್ಲಿ ಕಸ್ತೂರಿ ಶಂಕರ್ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸುಗಮ ಸಂಗೀತಕ್ಕೆ ನಾನು ಹಾಡೋಕೆ ಶುರು ಮಾಡಿದ್ಮೇಲೆ ನನಗೆ ಪ್ರಪ್ರಥಮವಾಗಿ ರಾಷ್ಟ್ರಕವಿ ಜಿ ಎಸ್ ಎಸ್ ಶಿವರುದ್ರಪ್ಪನವರ ಹಾಡುಗಳನ್ನು ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆ ಹಾಡುವಂಥ ಅವಕಾಶ ಬಂತು. ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜರೆನ್ನಿಸಿದ ಮೈಸೂರು ಅನಂತ್ ಸ್ವಾಮಿ, ಸಿ ಅಶ್ವಥ್ ಮತ್ತು ಪದ್ಮಚರಣ್ ಅವರ ಮಾರ್ಗದರ್ಶನದಲ್ಲಿ ಪಕ್ವತೆ ಕಂಡುಕೊಂಡ ಕಸ್ತೂರಿ ಶಂಕರ್ ಅವರು ಆಕಾಶವಾಣಿ ಮತ್ತು ಚಂದನ ವಾಹಿನಿಯ ಟಾಪ್ ಗ್ರೇಡ್ ಕಲಾವಿದೆ ಎನ್ನಿಸಿದ್ದಾರೆ. ನನ್ನ ಮಗಳು ಸೌಮ್ಯ ಅವ್ರನ್ನ ಗೊಂಬೆ ಅಂತಲೇ ಕರೀತಾಳೆ, ಹಾಗೆ ನಾನು ಅವ್ರನ್ನ ಗೊಂಬೆ ಅಂತಾನೆ ಕರೆಯೋದು, ಯಾಕೆಂದ್ರೆ ಗೊಂಬೆ ಇದ್ದ ಹಾಗೆ ಇದ್ದಾರೆ, ಅಷ್ಟು ಲಕ್ಷಣವಾಗಿದ್ದಾರೆ. ಕಸ್ತೂರಿ ಶಂಕರ್ ಅವರ ಮಕ್ಕಳು ಕೂಡ ಸಂಗೀತದ ಕಲೆಯನ್ನು ಮುಂದುವರೆಸಿಕೊಂಡು ಹೋಗುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಿದ್ಧಗಂಗಾ ಶ್ರೀಗಳಿಗೆ 100 ತುಂಬಿದಾಗ ಅವರ ಬಗ್ಗೆ ಒಂದು ಹಾಡನ್ನು ನಾನು ಬರೆದಿದ್ದೆ. ಅದನ್ನು ಹಾಡೋದ್ರ ಮೂಲಕ ಅವರಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತಿದ್ದಾಗ ನಮ್ಮ ಅಂಗಡಿ ಮಾಲೀಕರಾದ ಶ್ರೀಕಂಠ ಆರಾಧ್ಯರಿದ್ದುಕೊಂಡು ಇನ್ನೊಂದಷ್ಟು ಬಸವಣ್ಣವ್ರ ವಚನಗಳನ್ನು ನೀವು ಟ್ಯೂನ್ ಮಾಡಿ ಹಾಡಿ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಧ್ವನಿ ಸುರುಳಿ ಮಾಡೋಣ ಅಂತ ಹೇಳಿ ಅವರೇ ನನಗೆ ವಚನಗಳನ್ನು ನಾನು ಟ್ಯೂನ್ ಮಾಡಿ ಹಾಡೋದಕ್ಕೆ ಪ್ರೇರೇಪಣೆ ಅವರೇನೆ. ಕೂಡಲ ಸಂಗಮ
ನನ್ನ ಗೀತೆಗಳಿಗೆ ಸ್ವರಪ್ರಸ್ತಾರ ಹಾಕುವುದರ ಮುಖಾಂತರವಾಗಿ ಆಕೆ ಸಂಗೀತ ನಿರ್ದೇಶಕಿ ಆದರು. ಏನಂದ್ರೆ ಈಗ ಒಂದು ಸರಿಗೆ ಅವ್ರ ಕಾರ್ಯಕ್ರಮ ಒಪ್ಕೊಂಡ್ರು ಅಂತಂದ್ರೆ ಎಂತ ಸಿಚುಯೇಷನ್ ಇದ್ರು ಅವರು ಎಲ್ಲವನ್ನು ಬಿಟ್ಟು ತೋರದು ಅವ್ರ ಮೊದಲು ಪ್ರಿಫರೆನ್ಸ್ ಕಾರ್ಯಕ್ರಮಕ್ಕೆ ಕೊಡ್ತಾರೆ, ಮೊದಲು ಪ್ರಿಫರೆನ್ಸ್ ಸಂಗೀತಕ್ಕೆ ಕೊಡ್ತಾರೆ. ಭಾರತದ ಪ್ರಮುಖ ನಗರಗಳಲ್ಲಿ ಸಾವಿರಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವುದಲ್ಲದೆ ಅಮೆರಿಕ ಆಸ್ಟ್ರೇಲಿಯಾ ದೇಶಗಳಲ್ಲಿಯೂ ಹಲವು ಕಾರ್ಯಕ್ರಮಗಳನ್ನು ನೀಡಿರುವ ಹೆಗ್ಗಳಿಕೆ ಕಸ್ತೂರಿ ಶಂಕರ್ ಅವರದ್ದು. 50 ವರ್ಷಗಳಿಗೂ ಮೇಲ್ಪಟ್ಟು ಸುದೀರ್ಘ ಕಾಲ ನಿರಂತರ ಸಾಧನೆಯಿಂದ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿರುವ ಕಸ್ತೂರಿ ಶಂಕರ್ ಅವರಿಗೆ ಅವರ ಅಪ್ರತಿಮ ಸಾಧನೆಗಾಗಿ ಸಂದ ಪ್ರಶಸ್ತಿಗಳು. ಕೋಟಿ ಕನಸುಗಳಿಂದ ಥಳಥಳಿ ಪತಾರೆಯಲ್ಲಿ ಸ್ವಪ್ನ ಸುಂದರಿ ಜಗವನಾಳುತಿಹಳು, ಕೋಟಿ ಕನಸುಗಳಿಂದ ಥಳಥಳಿ ಪತಾರೆಯಲ್ಲಿ ಸ್ವಪ್ನ ಸುಂದರಿ ಜಗವನಾಳುತಿಹಳು, ಕಸ್ತೂರಿ ಶಂಕರ್ ಅವರು ಇತರ ಪ್ರತಿಭಾನ್ವಿತ ಗಾಯಕ ಗಾಯಕಿಯರನ್ನು ಕವಿಗಳನ್ನು ಸನ್ಮಾನಿಸಿ ಗೌರವಿಸುತ್ತಾ ಬಂದಿದ್ದಾರೆ. ಅದಕ್ಕಾಗಿಯೇ ಸಂಸ್ಥೆಯೊಂದನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಗಾದೆಯಂತೆ ತಾವು ಕಲಿತಿರುವ ವಿದ್ಯೆಯನ್ನು ಆಸಕ್ತರಿಗೆ ಧಾರೆ ಎರೆದು ಅನೇಕ ಗಾನ ಕೋಗಿಲೆಗಳಿಗೆ ಪ್ರೇರಣೆಯಾಗಿದ್ದಾರೆ. ಇನ್ನೂ ಜನಪ್ರಿಯತೆಯನ್ನು ಪಡೀಲಿ, ನೂರು ಕಾಲ ಕನ್ನಡ ನಾಡಿನಲ್ಲಿ ಹಾಡುವ ಕೋಗಿಲೆಯಾಗೆ ಇರಲಿ ಅಂಥೇಳಿ ನನ್ನ ಶುಭಕಾಮನೆಗಳನ್ನು ಅವರಿಗೆ ತಿಳಿಸ್ತೇನೆ. ಈಗಲೂ ಭಾವಗೀತೆ, ಭಕ್ತಿಗೀತೆ, ಸುಗಮ ಸಂಗೀತ, ಚಲನಚಿತ್ರಗೀತೆ, ಹೀಗೆ ಸಂಗೀತದ ನಾನಾ ಪ್ರಾಕಾರಗಳಲ್ಲಿ ಹಾಡುತ್ತಾ ಕನ್ನಡದ ಕೋಗಿಲೆ ಎಂದೇ ಶ್ರೀಮತಿ ಕಸ್ತೂರಿ ಶಂಕರ್ ಅವರು ಜನಪ್ರಿಯರಾಗಿದ್ದಾರೆ.